ಹರಪನಹಳ್ಳಿ ಕ್ಷೇತ್ರ ಈ ಕ್ಷೇತ್ರವೂ ಕೂಡ ರಾಜಕೀಯ ಜಿದ್ದಾಜಿದ್ದಿಗೆ ಬಹಳಷ್ಟು ಹೆಸರುವಾಸಿಯಾಗಿರೋ ಕ್ಷೇತ್ರ. ಆದರೆ ಈ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಬಿಜೆಪಿ ಕ್ಯಾಂಡಿಡೇಟ್, ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್, ಈ ಪ್ರಶ್ನೆಗೆ ಉತ್ತರಗಳು ಸಾವಿರಾರಿದೆ. ಯಾಕಂದರೆ ಕಾಂಗ್ರೆಸ್ನಿಂದ ಒಂದು 12-13 ಜನರ ಲಿಸ್ಟ್ ಇದೆ, ಬಿಜೆಪಿಯಿಂದ ಒಂದು 2-3 ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಇಲ್ಲಿನ ಮತದಾರರು ಬಿಜೆಪಿ ಅಥವಾ ಕಾಂಗ್ರೆಸ್ ಕಡೆ ಇರಬೇಕು ಹೊರತು ಸದ್ಯದ ಪರಿಸ್ಥಿತಿಯಲ್ಲಿ ಅಭ್ಯರ್ಥಿ ಪರವಾಗಿ ಮತಗಳು ಬರೋದು ಬಹಳ ಕಷ್ಟ ಇದೆ. ಹಾಗಾದರೆ ಹರಪನಹಳ್ಳಿ ಕ್ಷೇತ್ರದಲ್ಲಿ ಯಾರ ಪರವಾಗಿ ಹೆಚ್ಚಿನ ಮತಗಳು ದಾಖಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮೊದಲ ಸಮೀಕ್ಷೆ, ಮೊದಲ ಕ್ಷೇತ್ರ ಇದೀಗ ಯಶಸ್ವಿ ಅಂತ್ಯವನ್ನ ಕಂಡಿದೆ. ಸಾವಿರಾರು ಕರೆಗಳು ಬಂದಿದೆ. ಹಾಗಾದ್ರೆ ಯಾವ ಪಕ್ಷದ ಕಡೆಗೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ಮನಸ್ಸಿಟ್ಟಿದ್ದಾರೆ, ಯಾವ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಯಾವ ಪಕ್ಷ ಜಯಭೇರಿ ಬಾರಿಸುತ್ತೆ, ಯಾರು ಇಲ್ಲಿನ MLA ಆಗಿ ಹೊರಹೊಮ್ಮುತ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಭಿಸುತ್ತೆ. ಹರಪನಹಳ್ಳಿ ಕ್ಷೇತ್ರದ ಚುನಾವಣಾ ರಣಕಣ ಬಹಳಷ್ಟು ಜಿದ್ದಾಜಿದ್ದಿನ ರಣಕಣ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಣ ಇವತ್ತಿನ ಈ ಕ್ಷೇತ್ರದ ಸಮೀಕ್ಷೆಯಲ್ಲೂ ಕೂಡ ಇದು ಬಹಳ ಸ್ಪಷ್ಟವಾಗಿ ನಮಗೆ ಗೋಚರ ಆಗಿದೆ. ಹರಪನಹಳ್ಳಿ ಮತದಾರರು ಒಟ್ಟು 13,207 ಜನ ಇವತ್ತಿನ ಈ ಸಮೀಕ್ಷೆಗೆ ಕರೆ ಮಾಡಿದ್ದಾರೆ. 12,027 ಪುರುಷರು, 1,180 ಮಹಿಳೆಯರು ಇವತ್ತಿನ ಈ ಕ್ಷೇತ್ರಕ್ಕೆ ಮತವನ್ನು ನೀಡಿದ್ದಾರೆ. ಹಾಗಾದ್ರೆ ಯಾರಿಗೆ ಇವರ ಮತ? 13,000 ಜನರಲ್ಲಿ ಮ್ಯಾಕ್ಸಿಮಮ್ ಜನ ಯಾರಿಗೆ ಓಟ್ ಹಾಕಿದ್ದಾರೆ ಅಂತ ಗಮನಿಸಿದ್ರೆ ಪಕ್ಷೇತರ ಅಭ್ಯರ್ಥಿಗಳಿಗೆ 527 ಮತಗಳ ಚಲಾವಣೆ ಆಗಿದೆ. ಬಿಜೆಪಿಗೆ ಈ ಸಮೀಕ್ಷೆಯಲ್ಲಿ 3,878 ಮತಗಳು ಸಿಕ್ಕಿದೆ. 3,613 ಪುರುಷರು, 265 ಮಹಿಳೆಯರು ಬಿಜೆಪಿ ಪರವಾಗಿದ್ದಾರೆ. ಇನ್ನು JDS ಅಷ್ಟೇ ಜಿದ್ದಿನ ಪೈಪೋಟಿ ಇದೆ. 2,518 ಮತಗಳನ್ನು JDS ಕೂಡ ಪಡೆದುಕೊಂಡಿದೆ. 2,299 ಪುರುಷರು, 219 ಮಹಿಳೆಯರು JDS ಕಡೆಗೆ ಒಲವನ್ನು ತೋರಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚಲಾವಣೆಯಾಗಿರೋ ಮತಗಳು 6,284. 5,617 ಪುರುಷರು, 667 ಮಹಿಳೆಯರು. ಸೊ ಟೋಟಲ್ ಆಗಿ ಒಂದು 2,000 ಡಿಫ್ರೆನ್ಸ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. 48% ಓಟ್ಗಳು ಕಾಂಗ್ರೆಸ್ ಪಾಲಾಗಿದೆ ಹರಪನಹಳ್ಳಿ ಕ್ಷೇತ್ರದಲ್ಲಿ. ಬಿಜೆಪಿ ಕೇವಲ 29% ತಕ್ಕೊಂಡಿದೆ. ಇನ್ನು JDS ಕೂಡ ನಿಯರ್ ಬೈ ಕ್ಲೋಸ್ ಕಾಲ್ ಅಲ್ಲಿದೆ, 19%. ಒಂದು 10% ಇವ್ರಿಗಿಂತ ಕಡಿಮೆ. JDS ಮತ್ತು ಬಿಜೆಪಿ 29-19 ಇದ್ರೆ ಇತರೆ ಅಭ್ಯರ್ಥಿಗಳು ಅಂದರೆ ಪಕ್ಷೇತರ ಅಭ್ಯರ್ಥಿಗಳು 4% ಓಟ್ ಶೇರ್ ಪಡೆಯೋ ಸಾಧ್ಯತೆ ಇದೆ. ಬಿಜೆಪಿ ವಿರುದ್ಧ 2,406 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುನ್ನಡೆಯಲ್ಲಿದೆ. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರುವ ಸಾಧ್ಯತೆ ಇದೆ ಅಂತ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಇಲ್ಲಿ ಅಗೇನ್ ಒಂದಿಷ್ಟು ವಿಚಾರಗಳು ಬಹಳ ಪ್ರಮುಖವಾಗಿ ಕಾಣಿಸೋದು ಅಂತಂದರೆ ಕಾಂಗ್ರೆಸ್ನಲ್ಲಿರುವ ಆಕಾಂಕ್ಷಿಗಳ ಪಟ್ಟಿ. ಕಾಂಗ್ರೆಸ್ ಪರವಾಗಿ ಅಂದರೆ ಪಕ್ಷದ ಪರವಾಗಿ ಜನಬೆಂಬಲ ಸದ್ಯಕ್ಕಲ್ಲಿ ಬಹಳ ಸೂಪರ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲಿ ಲತಾ ಮಲ್ಲಿಕಾರ್ಜುನ ಅನ್ನುವಂಥ ಹೆಸರನ್ನು ಹೇಳಿ ಮತದಾರರು, ಬಹುತೇಕ ಮತದಾರರು, ನಮಗೆ ಬಂದಿರೋ 6,000 ಕರೆಗಳ ಪೈಕಿ ಬಹುತೇಕರು ಲತಾ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಹೇಳಿ ಓಟ್ ಹಾಕಿದ್ದಾರೆ. JDS ಮಾಜಿ ಸಚಿವ NB ನಬಿ ಅಥವಾ ನೂರ್ ಅಹಮದ್ ಅವರ ಪುತ್ರ ಅವ್ರಿಗೆ ಓಟ್ಸ್ ಈ ಬಾರಿ ಟಿಕೆಟ್ ಸಿಗ್ಬಹುದು. ಹಾಲಿ ಶಾಸಕ BJPಯ ಕರುಣಾಕರ್ ರೆಡ್ಡಿ ಇಲ್ಲಿ ಯಾಕೋ ತಮ್ಮ ಪ್ರಾಬಲ್ಯವನ್ನು ಮರೆಯೋದ್ರಲ್ಲಿ ಬಹಳ 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 ಸಕ್ಸಸ್ ಆಗಿಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಅನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಒಂದಿಷ್ಟು ಜನ ಅಭ್ಯರ್ಥಿಗಳನ್ನು ಹೊರತಾಗಿಯೂ ಕೂಡ ಕಾಂಗ್ರೆಸ್ ಪರವಾಗಿ ಜನಬೆಂಬಲ ಬಹಳ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಹಾಲಿ ಶಾಸಕ ಕರುಣಾಕರ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನು ಉಣಿಸ್ತಾರಾ? ಕಾಂಗ್ರೆಸ್ ಪಕ್ಷದಿಂದ ಲತಾ ಮಲ್ಲಿಕಾರ್ಜುನ್ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಒಂದು ವೇಳೆ ಲತಾ ಮಲ್ಲಿಕಾರ್ಜುನ್ ಅವರೇ ನಿಂತರೆ ನಾವು ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ ಅಂತ ಹೇಳಲಿನ ಜನ ಬಹಳ ಬಹಳ ಧೈರ್ಯದಿಂದ ಹೇಳ್ತಿದ್ದಾರೆ. ಆದರೆ ಅವರ ನಡುವೆಯೇ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ನಡುವೆಯೇ ಸಣ್ಣ ಪೈಪೋಟಿ ಇದೆ. ಕಾಂಗ್ರೆಸ್ಗೆ ಒಂದು ಗೆಲುವಿನ ಭರವಸೆ ಇದೆ, ಆದರೆ ಯಾರು ಅಭ್ಯರ್ಥಿ ಅನ್ನೋದ್ರ ಮೇಲೂ ಕೂಡ ಈ ಸೋಲು ಗೆಲುವು ನಿಲ್ಲುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಬಾರ್ಗ್ರಾಫಿಕ್ ಕಡೆ ನಾವು ಗಮನ ಹರಿಸೋಣ. 29% BJP ಓಟ್ಗಳನ್ನು ಪಡೆದುಕೊಂಡಿದೆ, ಕಾಂಗ್ರೆಸ್ 48% ಪಡೆದುಕೊಂಡಿದೆ. ಅಂದರೆ ಆಲ್ಮೋಸ್ಟ್ ಹಾಫ್, 50% ಇವತ್ತು ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಡೆಗೆ ಹೋಗಿದೆ. JDS ಒಂದು 19% ಇದೆ. ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಅವರು ಇವರು ಆಮ್ ಆದ್ಮಿ ಪ್ರಜಾಕೀಯ ಎಲ್ಲ ಸೇರಿ ಒಂದು 4%. ಅಂದರೆ ಅವರೇನು ಬಹಳ ದೊಡ್ಡ ಚೇಂಜಸ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಆದರೆ ಲಿಂಗಾಯತರು ಮತ್ತು SC ಮತಗಳೇ ಇಲ್ಲಿ ಬಹಳ ನಿರ್ಣಾಯಕ ಅಂತ ಇರೋ ಈ ಸಂದರ್ಭದಲ್ಲಿ ಲಿಂಗಾಯತ ಮತಗಳೇ
ಬಹಳ ದೊಡ್ಡ ಕಾರ್ಯ ಇಲ್ಲಿ ವಹಿಸುತ್ತೆ. ಲಿಂಗಾಯತ ಮತ ಯಾರಿಗೆ ಹೋಗುತ್ತೆ ಆನ ಸಮುದಾಯದ ವಿಚಾರದಲ್ಲಿ, ಎಸ್ ಸಿ ಮತಗಳು ಯಾರಿಗೆ ಹೋಗುತ್ತೆ ಅದರ ಮೇಲೆ ಇಲ್ಲಿನ ಸೋಲು ಮತ್ತು ಗೆಲುವು ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬಿ ಜೆ ಪಿ ಕೊಟ್ಟಿರುವ ಕೊಡುಗೆಗಳು ಈ ಬಾರಿ ಬಿ ಜೆ ಪಿಯ ಕೈ ಹಿಡಿಯುತ್ತಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಲತಾ ಮಲ್ಲಿಕಾರ್ಜುನ್ ಹೆಸರು ಬಹಳ ಮುನ್ನಡೆಯಲ್ಲಿ ಕೇಳಿಬಂದಿದೆ. ಲತಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಜನ ಬೆಂಬಲ ವ್ಯಕ್ತ ಆಗಿದೆ. ಸೊ ಕಾಂಗ್ರೆಸ್ನಿಂದ ಲತಾ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿದ್ರಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಬಹುತೇಕ ನಿಶ್ಚಿತ. ಒಟ್ಟಾರೆಯಾಗಿ ಹರಪನಹಳ್ಳಿ ಕ್ಷೇತ್ರದ ಮತದಾರರ ಚಿತ್ತ ಕಾಂಗ್ರೆಸ್ ಕಡೆ ಇದೆ ಅನ್ನೋದು ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.